ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ. ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ. ನಿಮ್ಮ ಭಾಷಣ, ಪ್ರಬಂಧ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೈಲೈಟ್ ಪಾಯಿಂಟ್ಗಳು ಆಗಿರ್ತವೆ. ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತು, ಇಷ್ಟವಾದ್ರೆ ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸುವ ಸಮ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅದೇ ತರನಾಗಿ ಯಾರ ಬಗ್ಗೆ ಸಂಕ್ಷಿಪ್ತ ಜೀವನ ಚರಿತ್ರೆ ಬೇಕಂತ ತಿಳ್ಕೊಂಡ್ಲಿ ಕಾಣ್ ಬೇಡ, ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಮಾಡಲು ನಮ್ಮ ಪ್ರಯತ್ನ ಬರ್ತಾನೆ. ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿತೋಣವಾ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರಾಜ್ಯನ ನೋಡೋದಾದ್ರೆ 6/6/1891 ಶನಿವಾರ ಅಂತಕ್ಕಂಥದ್ದು, ಅಂದ್ರೆ 6 ಜೂನ್ 1891 ಶನಿವಾರ. ಅವರ ಜನ್ಮ ಸ್ಥಳ ನೋಡೋದಾದ್ರೆ ಕೋಲಾರ ಜಿಲ್ಲೆಯ ಮಾಲೂರಿನ ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಇವರ ಜನನ ಆಯಿತು ಅಂತಕ್ಕಂಥದ್ದು. ಅವರ ತಂದೆ ಹೆಸರು ನೋಡಿದರೆ ರಾಮಸ್ವಾಮಿ ಅಯ್ಯಂಗಾರ್. ಓಕೆ, ತಾಯಿ ಹೆಸರು ನೋಡಿದರೆ ತಿರುಮಲಮ್ಮ. ಕುಟುಂಬ, ಇವರು ಎಂಥ ಕುಟುಂಬ ಆಗಿತ್ತು ನೋಡಿದರೆ ಶ್ರೀ ವೈಷ್ಣವ ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿರ್ತಕ್ಕಂಥದ್ದು. ಓಕೆ, ಇವರ ಒಂದು ಶಿಕ್ಷಣ ಬಗ್ಗೆ ನೋಡೋದಾದ್ರೆ ಇವರ ಕುಟುಂಬ ಅಂತಕ್ಕಂಥದ್ದು ಭಾರಿ ಬಡತನದ ಕುಟುಂಬ, ಕಡು ಬಡವರಾಗಿದ್ರು. ಅದರೊಳಗೆ ಸಹಿತವಾಗಿ ಇವರು ಯಾವುದರಲ್ಲಿ ಶಿಕ್ಷಣದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾ ಇದ್ರು. 1907 ಮೆಟ್ರಿಕ್ಯುಲೇಷನ್ ಅಲ್ಲಿ ಪಾಸ್ ಆಗ್ತಾರೆ, ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ. 1909 FA ಪರೀಕ್ಷೆಯನ್ನು ಪಾಸ್ ಆಗ್ತಾರೆ. 1912 ಬಿ ಎ ಪದವಿಯನ್ನ ಪಡಿತಾರೆ ಮದ್ರಾಸ್ ವಿಶ್ವವಿದ್ಯಾಲಯದಿಂದ. ಓಕೆ, ಅದಾದ ನಂತರ 1913 ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ ಇವರು. 1914 MA ಪದವಿಯಲ್ಲಿ ಗೋಲ್ಡ್ ಮೆಡಲ್ ಪಡಿತಾರೆ ಮದ್ರಾಸ್ ವಿಶ್ವವಿದ್ಯಾಲಯದಿಂದ. ಓಕೆ, ಇವರು ವೃತ್ತಿ ನೋಡಿದರೆ ಮೊದಲು 1.5 ತಿಂಗಳು ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಅದಾದ ನಂತರ ಸಿವಿಲ್ ಸರ್ವಿಸ್ನಲ್ಲಿ ಪಾಸ್ ಆದ ಕಾರಣ ಜಿಲ್ಲಾಧಿಕಾರಿ ಕಾರ್ಯನಿರ್ವಹಿಸ್ತಾರೆ, ಅದ್ರ ಜೊತೆಗೆ ಲೇಖಕರಾಗಿರ್ತಾರೆ. ಇವರು ನಿವೃತ್ತಿ 1943 ನಿವೃತ್ತಿರಾಗ್ತಾರೆ ಒಂದು ಜಿಲ್ಲಾಧಿಕಾರಿ ಒಂದು ಪೋಸ್ಟ್ನಿಂದಾಗಿ. ಸಾಹಿತ್ಯ ಚಳುವಳಿ ನವೋದಯ ಸಾಹಿತ್ಯ ಇವರದಾಗಿತ್ತು. ವಿಷಯ ಯಾವ ವಿಷಯ ಅಂದ್ರಿನ ಕನ್ನಡ ಸಾಹಿತ್ಯ ವಿಷಯದಲ್ಲಿ ಇವರು ಪ್ರವೀಣರಾಗಿದ್ದರು, ಅನೇಕ ಕಥೆ ಸಾಹಿತ್ಯಗಳನ್ನು ಬರೀತಕ್ಕಂಥವ್ರು. ಯಾವ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಹೆಚ್ಚು ಗಮನ ಹರಿಸಿದ್ರು ನೋಡೋದಾರಲ್ಲಿ ಸಣ್ಣ ಕಥೆಗಳು ಬರಿತಾ ಇದ್ರು, ನೀಲ್ಗತ್ತೆ ಬರಿತಾ ಇದ್ರು, ಕಾದಂಬರಿ ಬರಿತಾ ಇದ್ರು, ಕಾವ್ಯ ಬರಿತಾ ಇದ್ರು, ನಾಟಕ ಬರಿತಾ ಇದ್ರು, ಜೀವನ ಚರಿತ್ರೆಗಳನ್ನ ಬರಿತಾ ಇದ್ರು, ಪ್ರಬಂಧ ಬರಿತಾ ಇದ್ರು, ಪ್ರಬಂಧ ವಿಮರ್ಶೆ ಸಾಹಿತ್ಯ ಬರಿತಾ ಇದ್ರು, ಸಂಪಾದನೆ ಮಾಡ್ತಾ ಇದ್ರು, ಅನುವಾದನು ಹಲವಾರು ಗ್ರಂಥಗಳನ್ನು ಮಾಡಿದರೆ ಮುಂದೆ ನನ್ನ ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಅನುವಾದಗಳು ಮಾಡಿದ್ದಾರೆ. ಯಾರಿಗೆ ಆದರ್ಶ ವ್ಯಕ್ತಿ ಆಗಿದ್ರು ಅಂದ್ರೆ GP ರಾಜರತ್ನಂರವರಿಗೆ ಆದರ್ಶ ವ್ಯಕ್ತಿ ಆಗಿದ್ರು. ಅದೇ ತರನಾಗಿ ದರಾ ಬೇಂದ್ರೆಯವರಿಗೆ ಆದರ್ಶ ವ್ಯಕ್ತಿ ಇವರಾಗಿದ್ರು. ಇವರೊಂದು ಪತ್ರಿಕೆ ಹೆಸರು ಆದರೆ ಜೀವನ ಅಂತಕ್ಕಂಥ ಪತ್ರಿಕೆ. ಇವರ ಕಾವ್ಯನಾಮ ಶ್ರೀನಿವಾಸ ಅಂತಕ್ಕಂಥ ಕಾವ್ಯನಾಮ ಇವರದಾಗಿತ್ತು. ಇವರ ಕೃತಿಗಳು 123 ಕೃತಿಗಳನ್ನು ರಚಿಸಿರ್ತಕ್ಕಂಥದ್ದು. ಮಹಾಕಾವ್ಯ ನೋಡಿದರೆ ಶ್ರೀರಾಮ ಪಟ್ಟಾಭಿಷೇಕ, ಶ್ರೀರಾಮನ ಪಟ್ಟಾಭಿಷೇಕದ ಬಗ್ಗೆ ಈ ಮಹಾಕಾವ್ಯ ಅಂತಕ್ಕಂಥದ್ದು. ಓಕೆ, ಅದ ನಂತರ ಸಣ್ಣ ಕತೆ ಸಂಗ್ರಹ, ಇಲ್ಲಿ ರಂಗನ ಮದುವೆ ಅಂತಕ್ಕಂಥದ್ದು 1920 ಬರೀತಾರೆ ರಂಗನ ಮದುವೆ ಅಂತೇಳಿ. ಮಾತುಗಾರ ರಾಮ ಅಂತಕ್ಕಂಥದ್ದನ್ನು ಇನ್ನೊಂದು ಕಥೆಯನ್ನು ಬರೀತಾರೆ ಸಣ್ಣ ಕತೆ. ಇಲ್ಲಿ ಇನ್ನೊಂದು ನೋಡಿದರೆ ಸಣ್ಣ ಕಥೆಗಳು 5 ಸಂಪುಟಗಳು ಮಾಡಿರ್ತಕ್ಕಂಥದ್ದು ಇವರು. ನೀಲ್ಗತ್ತೆ ಅಂತಂದ್ರೆ ಇಲ್ಲಿ ಸಣ್ಣ ಕಥೆಗಿಂತ ದೊಡ್ಡದಿರುತ್ತೆ, ಕಾದಂಬರಿಗಿಂತ ಚಿಕ್ಕದಿರ್ತದೆ. ಓಕೆ, ಅದನ್ನ ನೀಲ್ಗತ್ತೆ ಅಂತ ಕರಿತೀವಿ. 1928 ಸುಬ್ಬಣ್ಣ ಅಂತಕ್ಕಂಥದ್ದು ಬರೀತಾರೆ. 1976 ಶೇಷಮ್ಮ ಅಂತಕ್ಕಂಥ ನೀಲ್ಗತ್ತೆಯನ್ನು ಬರೀತಾರೆ ಅಂತಕ್ಕಂಥ ನೋಡ್ಬೋದು. ಕಾವ್ಯ ಸಂಕಲನಗಳು ನೋಡೋದಾರೆ ಇಲ್ಲಿ ಚಿನ್ನಹ ಮನವಿ ಅಂತಕ್ಕಂಥದ್ದು 1922 ಬರೀತಾರೆ. 1922 ಓಕೆ, ಅರುಣ ಅಂತಕ್ಕಂಥದ್ದು 1924 ಬರೀತಾರೆ. ತಾವರೆ 1930 ಬರೀತಾರೆ. ಕಾವ್ಯ ಸಂಕಲನಗಳಿವೆಲ್ಲ. ಓಕೆ, ಆ ನಂತರ ಸಂಕ್ರಾಂತಿ 1969 ಬರೀತಾರೆ. 1969 ಆ ನಂತರ ನವರಾತ್ರಿ ಅಂತಕ್ಕಂಥದ್ದು, ನವರಾತ್ರಿ 5 ಭಾಗ 1944 1953
ಇದನ್ನ ಬರೀರ್ತಕ್ಕಂಥದ್ದು ನವರಾತ್ರಿ ಅಂತಕ್ಕಂಥದ್ದು. ಆ ನಂತರ ಚೆಲುವು ಅಥವಾ ಸುನೀತ ಅಂತಕ್ಕಂಥದ್ದು, ಮಲಾರ ಮಲಾರ ಅಂತಕ್ಕಂಥದ್ದು, ಶ್ರೀರಾಮ ಪಟ್ಟಾಭಿಷೇಕ ಖಂಡ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಜೀವನ ಚರಿತ್ರೆಗಳನ್ನು ಬರೀತಾರೆ ಇವರು. ಜೀವನ ಚರಿತ್ರೆ ಯಾರ ಜೀವನ ಚರಿತ್ರೆ ನೋಡಿದರೆ ರವೀಂದ್ರನಾಥ ಠಾಕೂರರ ಜೀವನ ಚರಿತ್ರೆ ಬರ್ತಾರೆ 1935. ಅದ ಅಂತ ನೋಡಿ, ಶ್ರೀರಾಮಕೃಷ್ಣ ಅಂತಕ್ಕಂಥದ್ದು 1936 ರಚನೆ ಮಾಡ್ತಾರೆ. ಪ್ರಬಂಧಗಳು ಅನೇಕ ಇವೆ. ಅಲ್ಲಿ ನೋಡಿದ್ರೆ ಇಲ್ಲಿ ನೋಡಿದರೆ ಕನ್ನಡದ ಸೇವೆ 1930, ವಿಮರ್ಶೆ 4 ಸಂಪುಟಗಳು 1938-39 ಈ ಒಂದು ವಿಮರ್ಶೆ ಅಂತಕ್ಕಂಥ ಸಂಪುಟವನ್ನು ಬಿಡುಗಡೆ ಮಾಡ್ತಾರೆ, ಬರೀತಾರೆ. ಆನಂತರ ಜನತೆಯ ಸಂಸ್ಕೃತಿ 1931, ಜನತೆಯ ಸಂಸ್ಕೃತಿ ಅಂತಕ್ಕಂಥದ್ದು 1931, ಜನಪದ ಸಾಹಿತ್ಯ 1937, ಜನಪದ ಸಾಹಿತ್ಯ 1937. ಅದಾದ ನಂತರ ಆರಂಭದ ಆಂಗ್ಲ ಅಂತಕ್ಕಂಥದ್ದು, ಆರಂಭದ ಆಂಗ್ಲ ಅಂತ ಸಾಹಿತ್ಯ ಇಲ್ಲಿ 1979 ಬರೀತಕ್ಕಂಥದ್ದು ಬರೀತಾರೆ. ನಾಟಕಗಳು ಅನೇಕ ನಾಟಕಗಳು ಇದ್ದಾವೆ. ಅಲ್ಲಿ ಪ್ರಮುಖವಾಗಿ ಇಲ್ಲಿ ನೋಡಿದರೆ ಶಾಂತ, ಸಾವಿತ್ರಿ, ಉಷಾ ಅಂತಕ್ಕಂಥದ್ದು 1923 ಬರೀತಾರೆ. ಛತ್ರಪತಿ ಶಿವಾಜಿ ಅಂತಕ್ಕಂಥದ್ದು 1932 ರಚನೆ ಮಾಡ್ತಾರೆ. ಅದಾದ್ರ ತಾಳಿಕೋಟೆ ಅಂತಕ್ಕಂಥದ್ದು 1929, ಛತ್ರಪತಿ ಶಿವಾಜಿ ಅಂತಕ್ಕಂಥದ್ದು 1937, ಯಶೋಧ ಅಂತಕ್ಕಂಥದ್ದು 1933, ಕಾಕನಕೋಟೆ ಅಂತಕ್ಕಂಥದ್ದು 1938, ಲಿಯರ್, ಮಹಾರಾಜ, ಚಂಡಮಾರುತ, ಹ್ಯಾಮ್ಲೆಟ್, ಶೇಕ್ಸ್ಪಿಯರ್ ದೃಶ್ಯಗಳು, ಪುರಂದರದಾಸ, ಕನಕಣ್ಣ, ಕಾಳಿದಾಸ ಅಂತ ಇತ್ಯಾದಿ ಅನೇಕ ಕೃತಿಗಳನ್ನು, ನಾಟಕಗಳನ್ನು ಇವರು ಬರೆದಿರ್ತಕ್ಕಂಥದ್ದು. ಕಾದಂಬರಿ ನೋಡಿದಾರೆ, ಇಲ್ಲಿ ಪ್ರಮುಖವಾಗಿ 2 ಕಾದಂಬರಿ ಬರೆದರೆ, ಚನ್ನಬಸವ ನಾಯಕ ಅಂತಕ್ಕಂಥದ್ದು 1950 ಬರೀತಾರೆ, ಚಿಕ್ಕವೀರ ರಾಜೇಂದ್ರ ಅಂತಕ್ಕಂಥದ್ದು 1956 ರಚನೆ ಮಾಡ್ತಾರೆ. ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು, ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಕಥಾ ಸಂಕಲನಗಳು ನೋಡಿದರೆ ಮೊಸರಿನ ಮಂಗಮ್ಮ, ಮೊಸರಿನ ಮಂಗಮ್ಮ ಅಂತೇಳಿ, ಕಲ್ಮಾಡಿ, ಕಲ್ಮಾಡಿಯ ಕೋಣ ಅಂತಕ್ಕಂಥದ್ದು, ನಿಜಗಲ್ಲಿನ ರಾಣಿ ಅಂತಕ್ಕಂಥದ್ದು, ವೆಂಕಶಾಮಿಯ ಪ್ರಣಯ, ವೆಂಕಶಾಮಿಯ ಪ್ರಣಯ ಅಂತಕ್ಕಂಥದ್ದು, ಜೋಗ್ಯಾರ ಅಂಜಪ್ಪನ ಕೋಳಿ ಕತೆ ಅಂತಕ್ಕಂಥದ್ದು ಕಥಾ ಸಂಕಲನಗಳಿವೆಲ್ಲವೂ ಕೂಡ. ವಿಮರ್ಶೆಗಳು ನೋಡಿದರೆ ಸತಿ ಹಿತೈಷಿಣಿ ಗ್ರಂಥಮಾಲೆ, ಇದು ಮೊದಲನೇದು ವಿಮರ್ಶಾ ಗ್ರಂಥ ಮೊದಲನೇದು. ಓಕೆನಾ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೊಡ್ತಿರ್ತಾರೆ. ಆದಿಕವಿ ವಾಲ್ಮೀಕಿ ವಿಚಾರ ಅಂತಕ್ಕಂಥದ್ದು, ಭಾರತ ತೀರ್ಥ ಅಂತಕ್ಕಂಥದ್ದು. ಅದಾದ್ರ ಸಾಹಿತ್ಯ ಪ್ರೇರಣೆ ವಿಮರ್ಶೆ, ಸಾಹಿತ್ಯ ಪ್ರೇರಣೆ ವಿಮರ್ಶೆ ಅಂತಕ್ಕಂಥದ್ದು, ಜನತೆಯ ಸಂಸ್ಕೃತಿ ಸಾಹಿತ್ಯ ಅಂತಕ್ಕಂಥದ್ದು ಇಲ್ಲಿ ವಿಮರ್ಶಾ ಗ್ರಂಥಗಳು ಇಲ್ಲಿ ನೋಡ್ಬೋದು. ಅನುವಾದ, ಅನುವಾದ ಗ್ರಂಥಗಳಲ್ಲಿ ನೋಡಿದರೆ ಅನುವಾದ ಗ್ರಂಥಗಳು ಕಿಂಗ್ ಲಿಯರ್ ಅಂತಕ್ಕಂಥದ್ದು, ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥದ್ದನ್ನ ತರ್ಜುಮೆ ಮಾಡಿರ್ತಕ್ಕಂಥದ್ದು ಅನುವಾದ ಗ್ರಂಥಗಳು. ದಿ ಟೆಂಪೆಸ್ಟ್ ಅಂತಕ್ಕಂಥದ್ದು, ಟೆಂಪೆಸ್ಟ್, ದ್ವಾದಶ ರಾತ್ರಿ ಅಂತಕ್ಕಂಥದ್ದು, ಹ್ಯಾಮ್ಲೆಟ್ ಅಂತಕ್ಕಂಥದ್ದು, ಚಿತ್ರಾಂಗದ ಅಂತಕ್ಕಂಥ ಗ್ರಂಥಗಳನ್ನ ಅನುವಾದ ಗ್ರಂಥಗಳಿವು. ಇಂಗ್ಲಿಷ್ಗೆ ಅನುವಾದ ಮಾಡಿರ್ತಕ್ಕಂಥವ್ರು ಯಾವ್ಯಾವು ನೋಡಿದರೆ ಪಾಪ್ಯುಲರ್ ಕಲ್ಚರ್ ಇನ್ ಕರ್ನಾಟಕ, ಸುಬ್ಬಣ್ಣ ಅಂತಕ್ಕಂಥ ಗ್ರಂಥವನ್ನು ಇಂಗ್ಲಿಷ್ನಲ್ಲಿ ಅನುವಾದ. ದಿ ಮಹಾಭಾರತ್ ಎ ಸ್ಟಡಿ ಅಂತಕ್ಕಂಥದ್ದು, ಆನಂತರ ಸೇಯಿಂಗ್ಸ್ ಆಫ್ ಬಸವಣ್ಣ ಅಂತಕ್ಕಂಥದ್ದು, ಸೇಯಿಂಗ್ಸ್ ಆಫ್ ಬಸವಣ್ಣ, ಸಂಪಾದನೆ ಎಂ ವಿಶ್ವೇಶ್ವರಯ್ಯರವರಿಂದ. ಓಕೆನಾ, ಸಂಪಾದನೆ ಇದು. ಆನಂತರ ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಪ್ರಮುಖವಾಗಿರಲಿ ನೋಡೋದಾದ್ರೆ 1983 ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ಚಿಕ್ಕವೀರ ರಾಜೇಂದ್ರ ಗ್ರಂಥಕ್ಕೆ. 1977 ಮೈಸೂರು ವಿಶ್ವವಿದ್ಯಾಲಯದ ದಿ ದಿಲಿಟ್ ಪ್ರಶಸ್ತಿ ಬಂದಿರತಕ್ಕಂಥದ್ದು, 1977 ಮೈಸೂರು ವಿಶ್ವವಿದ್ಯಾಲಯದ ದಿಲಿಟ್ ಅಂತಕ್ಕಂಥದ್ದು. 1956 ಕರ್ನಾಟಕ ವಿಶ್ವವಿದ್ಯಾಲಯ ಕೂಡ ಡಿಲಿಟ್ ಅಂತಕ್ಕಂಥದ್ದು ಇಲ್ಲಿ ಪ್ರಶಸ್ತಿ ನೀಡತಕ್ಕಂಥದ್ದು ಅವರಿಗೆ 1956 ಕರ್ನಾಟಕ ವಿಶ್ವವಿದ್ಯಾಲಯ. ಅದಾನಂತರ 1968 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಕಾಡೆಮಿ ಪ್ರಶಸ್ತಿ ಲಭಿಸಿರತಕ್ಕಂಥದ್ದು ಇವರಿಗೆ. 1953 ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪದವಿ ಇವರಿಗೆ ನೀಡಿರತಕ್ಕಂಥದ್ದು 1953. ಓಕೆನಾ,
ಆನಂತರ 1946 ದಕ್ಷಿಣ ಭಾರತ ಸಾಹಿತ್ಯಗಳ ಸಮ್ಮೇಳನ ಅಧ್ಯಕ್ಷ ಪದವಿ ನೀಡಲಾಯಿತು. ಓಕೆ, 1946 ದಕ್ಷಿಣ ಭಾರತ ಸಾಹಿತ್ಯಗಳ ಸಮ್ಮೇಳನ ಅಧ್ಯಕ್ಷ ಪದವಿ ನೀಡಲಾಯಿತು. ಇವರಿಗೆ ಗೌರವ ಸಮರ್ಪಣೆ ನೋಡಿ, ಮಾಸ್ತಿ ಕನ್ನಡದ ಆಸ್ತಿ ಎಂಬ ಹೇಳಿಕೆ ಒಂದು ನಾಣ್ಣುಡಿಯಾಗಿದೆ ಅಂತಕ್ಕಂಥದ್ದು. ಮಾಸ್ತಿ ಕನ್ನಡದ ಆಸ್ತಿ ಎಂಬ ಹೇಳಿಕೆ ಒಂದು ನಾಣ್ಣುಡಿಯಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದೊಳಗೆ. ಆ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇವರು ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು, ಸೇವೆಗೈದಿರತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ. ಆ ನಂತರ 1929 ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಇವರು. 1926 ಬೆಳಗಾವಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ಓಕೆ, ಆ ಅಂತ ನೋಡಿ, ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿತು. ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗಿದೆ ಅವರಿಗೆ. ಓಕೆನಾ, ಆ ಅಂತ ನೋಡಿ, ಪದವಿ ಗೌರವಿಸಲಾಯಿತು. ಇಲ್ಲಿ ಮೈಸೂರು ಮಹಾರಾಜರು ಇವರಿಗೆ ನೋಡಿ, ರಾಜಸೇವಾ ಪ್ರಸಕ್ತ ಅಂತಕ್ಕಂಥದ್ದು ಬಿರುದು ಗೌರವಿಸಲಾಯಿತು. ಓಕೆ, ಆ ನಂತರ 1972 ಶ್ರೀನಿವಾಸ ಎಂಬ ಅವರ ಅಭಿನಂದನಾ ಗ್ರಂಥ ಪ್ರಕಟವಾಯಿತು ಅಂತಕ್ಕಂಥದ್ದು, ಅಭಿನಂದನಾ ಗ್ರಂಥ ಪ್ರಕಟವಾಯಿತು ಅಂತಕ್ಕಂಥ ನೋಡ್ಬೋದು. ಇವರೊಂದು ಆತ್ಮಕಥೆ ಯಾವುದು ಅನ್ನೋದಾದ್ರೆ ಭಾವ ಅಂತಕ್ಕಂಥ ಒಂದು ಆತ್ಮಕಥೆ. ಇವರು ನಿಧನವಂತರು, ಯಾವತ್ತು ಹುಟ್ಟಿದ್ರೆ ಅವತ್ತೇ ನಿಧನವಂತರು ಇವರು. 6/6/1986 ಇವರು ನಿಧನವಂತರೆ, ವಯಸ್ಸಾಯಿತು 95 ವರ್ಷ ಆವಾಗ ನಿಧನ ಆದಾಗ. ಸ್ಮರಣಾರ್ಥ ಇವರ ಸ್ಮರಣಾರ್ಥ ಏನೆಲ್ಲ ಮಾಡಲಾಗಿದೆ ನೋಡಿದರೆ, 1993 ಅವರ ಹೆಸರಿನಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಓಕೆ, 1993 ಅವರ ಹೆಸರಿನಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪ್ರಶಸ್ತಿ ನೀಡಲಾಗ್ತಾ ಇದೆ. ಓಕೆನಾ, ಕೊಡಿ ನೀಡಿರ್ತಕ್ಕಂಥವ್ರು, ಕನ್ನಡದಲ್ಲಿ ಕೊಡುಗೆ ನೀಡ್ತಕ್ಕಂಥವ್ರು, ಅವರು ಪ್ರಶಸ್ತಿ ನೀಡಲಾಗಿದೆ. ಅವರ ಮಾಸ್ತಿಯ ಮನೆಯಲ್ಲಿ, ಅವರು ಗ್ರಾಮ ಹುಟ್ಟಿರ್ತಕ್ಕಂಥ ಮಾಸ್ತಿ ಅಂತ ಗ್ರಾಮದೊಳಗೆ ಮನೆಯಲ್ಲಿ ಗ್ರಂಥಾಲಯವಾಗಿ ಪರಿವರ್ತಿಸಲಾಗಿದೆ. ಕರ್ನಾಟಕ ಸರ್ಕಾರ ಈ ಜವಾಬ್ದಾರಿ ವಹಿಸಿರ್ತಕ್ಕಂಥದ್ದು. ಓಕೆ, ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯಿತು, ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.